ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನಾದ ಒಬ್ಬನೇ ದೇವರಾದ ಯೇಸುವಿಗೆ ಮಹಿಮೆಯಾಗಲಿ. ಎಲ್ಲರಿಗೂ ವಾಯ್ಸ್ ಆಫ್ ಹೆವೆನ್ ಕ್ರೈಸ್ಟ್ ಚರ್ಚ್ ವತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಬಹಳ ದಿವಸದ ನಂತರ ಒಂದು ದೊಡ್ಡ ಸಾಕ್ಷಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಒಂದು ಸಾಕ್ಷಿ ಇನ್ನೊಂದು ಸಾಕ್ಷಿಯನ್ನು ಹುಟ್ಟು ಹಾಕುತ್ತದೆ ಎನ್ನುವ ಯೇಸುವಿನ ಮೇಲೆ ಭರವಸೆಯೊಂದಿಗೆ ಈ ಅದ್ಭುತವಾದ ಸಾಕ್ಷಿ ನಿಮ್ಮ ಮುಂದೆ. ಈತ ಸತೀಶ್ ಎನ್ನುವ ವ್ಯಕ್ತಿ ಪಾರ್ಶ್ವವಾಯು ರೋಗದಿಂದ ಇದೇ 3-4 ತಿಂಗಳ ಹಿಂದೆ ಬಾಧಿಸಲ್ಪಟ್ಟಿದ್ದನು. ಅವರು ಬರುವಾಗ ಅವರನ್ನು 4 ಜನ ಎತ್ತಿಕೊಂಡು ಅಥವಾ ಮಗುವಿನ ರೀತಿಯಲ್ಲಿ ಅವರನ್ನು ಎತ್ತಿಕೊಂಡು ಬರಬೇಕಾಗಿತ್ತು. ಅವರಿಗೆ ಯೂರಿನ್ ಹೋಗಲು ಸಾಧ್ಯವಾಗ್ತಾ ಇರಲಿಲ್ಲ. ಕ್ಯಾಥೆಡ್ರಲ್ ಯೂರಿನ್ ಬ್ಯಾಗ್ ಹಾಕಿದ್ರು, ಕೈಯಲ್ಲಿ ಬೆರಳೆಲ್ಲ ಏನನ್ನೂ ಹಿಡಿಯದಂತೆ ಮುದುರಿಕೊಂಡಿದ್ದವು. ನಾವು ಕೈ ಕುಲುಕಲು ಹೋದರೆ ಅವರ ಕೈ ಸರಿಯಾಗಿ ಎತ್ತಲು ಆಗುತ್ತಿರಲಿಲ್ಲ, ಕಾಲುಗಳಲ್ಲಿ ಬಲ ಇರುತ್ತಿರಲಿಲ್ಲ, ಅವರು ಸರಿಯಾದ ಬಟ್ಟೆ ಧರಿಸಲು ಸಾಧ್ಯವಾಗುತ್ತಾ ಇರಲಿಲ್ಲ. ಬರ್ಮುಡ ಹಾಕಿಕೊಂಡು ಸಭೆಗೆ ಬರುತ್ತಿದ್ದರು. ಬರುವಾಗಲೂ ಆಟೋದಿಂದ ಒಬ್ಬರು ಎತ್ತಿ ಕೂರಿಸಬೇಕಾಗಿತ್ತು, ಇಳಿಸಬೇಕಾಗಿತ್ತು. ಆದರೆ ದೇವರಾದ ಯೇಸುವಿನ ಮಹಾಕೃಪೆಯಿಂದ ಈ ದಿನ ಅವರು ಸಂಪೂರ್ಣವಾಗಿ ಈ ಎಲ್ಲ ಬಾಧೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಅವರೇ ನಡೆಯುತ್ತಾರೆ, ಕೂರುತ್ತಾರೆ, ನಿಲ್ಲುತ್ತಾರೆ, ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ. ದೇವರವರನ್ನು ಮುತ್ತಿ ಗುಣಪಡಿಸಿದ್ದಾರೆ. ದೇವರ ಸನ್ನಿಧಿಯಲ್ಲಿ ಯೇಸುವಿನ ದೊಡ್ಡ ಸಾಕ್ಷಿಯಾಗಿ ನಿಂತಿದ್ದಾರೆ. ಕರ್ತನಾದ ಯೇಸುವಿಗೆ ಸ್ತೋತ್ರ. ಪ್ರತಿ ಭಾನುವಾರ ಅವರ ಬಳಿಗೆ ಹೋಗಿ ಸೇವಕರು ಪ್ರಾರ್ಥನೆ ಮಾಡುತ್ತಿದ್ದರು. ಪ್ರಾರ್ಥನೆಯ ಫಲವಾಗಿ ದೇವರು ಪ್ರಾರ್ಥನೆಯನ್ನು ಕೇಳಿ ಅದ್ಭುತ ಮಾಡಿದ್ದಾರೆ. ನಾವು ಸಭೆಯಾಗಿ ಪ್ರಾರ್ಥನೆ ಮಾಡಿದ್ದೇವೆ, ದೇವರು ಉತ್ತರಿಸಿದ್ದಕ್ಕಾಗಿ ದೇವರಿಗೊಬ್ಬನಿಗೆ ಮಹಿಮೆ. ರಮೇಶ್ ಅವರು ಅವರನ್ನು ಯೇಸು ಕ್ರಿಸ್ತನ ವಿಷಯ ಹೇಳಿ ಕರೆದು ತರುವಂತೆ ದೇವರು ಸಹಾಯ ಮಾಡಿದ್ದಾನೆ. ಡಾಟ್ ಹೇಳಿದ್ರಂತೆ ಆಗ್ದಲೆ ಒಂದು ವರ್ಷ ಇರ್ತಾರೆ, ಆದರೂ ಉಳಿಯಲ್ಲ ಅಂತ ಡಾಟ್ ಹೇಳಿದ್ರೆ ನನ್ನ ವೈದ್ಯವೈದ್ಯ ಘನವೈದ್ಯನಂದ್ರೆ ಸರ್ ಅದಕ್ಕೆ ದೇವರು ಸ್ವಾಮಿ ಬಿಡಲ್ಲ ಅಂತ ನಾವು ಕರ್ಕ ಬನ್ನಿ ಅಂತ ಹೇಳ ಕರ್ಕ ಬಂದಿ ನೋಡಿದಾಗ ನಮ್ಗೆ ಆಶ್ಚರ್ಯಕರ ಆಯ್ತು. ನನ್ನ ನಂಬಿಕೆ ಇತ್ತು ನಾನು ತಂದೆ ಹೇಳಿದ್ರು ಉಳಿಯಲ್ಲ ಅಂತೇಳಿ. ನಾನು ಉಳಿತಾರೆ, 3-4 ತಿಂಗಳು ಅವಕಾಶ ಕೊಡಿ, ದೇವ್ರು ಉಳಿಸ್ತಾರೆ ಅಂತ ನನ್ನ ನಂಬಿಕೆಯಿಂದ ನಾನು ಹೇಳಿದ್ದೆ. ಇವಾಗ ದೇವ್ರು ನಿಲ್ಲುವಂತೆ ಸಭೆಯಲ್ಲಿ ಈ ಸಭೆ ಮುಂದೆ ಹೇಳುವಂತೆ ನಮ್ಗೆ ಕೃಪ ಕೊಟ್ಟು ನಾನು ಉಳಿಯಕ್ಕಾಗ್ದಲ್ಲ ನನ್ನ ಉಳಿಸಿದ್ರು. ಆದ್ರೆ ಇನ್ನೂ ಒಂದು ತಾಯಿ ಅಲ್ಲಿದೆ, ಅವರನ್ನು ದೇವರು ಕೃಪೆಯಿಂದ ಉಳಿಸಿದ್ದಾರೆ, ಎಲ್ಲ ಗುಣಪಡಿಸಿದ್ದಾರೆ. ದೇವರು ಕೋಟ್ಯಾನುಕೋಟಿ ಸ್ತೋತ್ರಗಳು. ನಮ್ಮ ರಿಲೇಷನ್ ಅಲ್ಲಿ 6 ಜನ ಈ ವಯಸ್ಸಿನಿಂದ ಚಿಕ್ಕ ವಯಸ್ಸಿಗೆ ಎಲ್ಲ ತೀರ್ಕೊಂಡೋದ್ರು. ಸತ್ಯ ದೇವ ಅರಿವಿಲ್ಲದೆ ಜನರು ನಶಿಸುತ್ತಿದ್ದಾರೆ. ಈ ದೇವರು ಕೋಟ್ಯಾನುಕೋಟಿ ಸ್ತೋತ್ರಗಳಿಗೆ ಮಗನಾಗಿ ನಾಲ್ಕು ಜನ ಎತ್ತಿಕೊಂಡು ಬರುತ್ತಿದ್ದಂಥ ವ್ಯಕ್ತಿ ತಾನೇ ನಡೆದುಕೊಂಡು ಬರುವಂತೆ ದೇವರು ಕೃಪೆ ಮಾಡಿದ್ದಾನೆ. ಮೂಲೆ ಗುಂಪಾದ ವ್ಯಕ್ತಿಯನ್ನು ಮೂಲೆ ಗಲ್ಲು ಮಾಡಿದ್ದಾನೆ. ಅಸಾಧ್ಯವಾದ ಕಾರ್ಯವನ್ನು, ವೈದ್ಯರು ಕೈಬಿಟ್ಟ ಕಾರ್ಯವನ್ನು, ಇವತ್ತು ಸಾಯುತ್ತಾನೆ ನಾಳೆ ಸಾಯುತ್ತಾನೆ ಎನ್ನುವ ಇದ್ದಂಥ ವ್ಯಕ್ತಿಯನ್ನು ದೇವರು ತನ್ನ ಜೀವ ಕೊಟ್ಟು ಬದುಕಿಸಿದ್ದಾನೆ. ದೇವರಿಗೊಬ್ಬನಿಗೆ ಮಹಿಮೆಯಾಗಲಿ.